ನಮಸ್ಕಾರ ವೀಕ್ಷಕರೆ, ಎಂ ಟು ನ್ಯೂಸ್ ಗೆ ಸ್ವಾಗತ. ಮುದಿಬಿಹಾಳ್ ತಾಲೂಕಿನ ಡಬಳಗಿ ಗ್ರಾಮದ ಕೆಇಬಿಯಲ್ಲಿ 33 KV ನಿರಂತರವಾಗಿ ವಿದ್ಯುತ್ ಸಮಸ್ಯೆಯನ್ನ ಪರಿಹರಿಸುವಲ್ಲಿ ವಿದ್ಯುತ್ ಇಲಾಖೆಯ ಸಿಬ್ಬಂದಿಯವರು ವಿನಾಕಾರಣ ಮೀನಾಮೇಷ ಮಾಡುತ್ತಿದ್ದಾರೆ ಎಂದು ರೈತರು ಆಕ್ರೋಶ ವ್ಯಕ್ತಪಡಿಸಿದರು. ದಿನಾಂಕ 2/5/2022 ಸೋಮವಾರದಂದು ಡವಳಗಿ ಕೆಇಬಿಗೆ ಹೆಚ್ಚುವರಿ ಲೋಡ್ ಆಗುತ್ತಿದೆ. ಅದಕ್ಕಾಗಿ ಹೆಚ್ಚುವರಿ ಜೋಡಣೆಯಾದ ಹಳ್ಳಿಗಳನ್ನು ಕೈಬಿಟ್ಟು ಡವಳಗಿ ಕೆಇಬಿಗೆ ಸಂಬಂಧಪಟ್ಟ ಹಳ್ಳಿಗಳಿಗೆ ಸರ್ಕಾರ ನಿಗದಿ ಮಾಡಿದ ಹಗಲು 3 ತಾಸು ಮತ್ತು ರಾತ್ರಿ 4 ತಾಸು ವಿದ್ಯುತ್ತನ್ನು ಸಮರ್ಪಕವಾಗಿ ಕೊಡಬೇಕು. ಹಾಗೂ ನಾವು ಡವಳಗಿ ಕೆಇಬಿಗೆ ಸಂಬಂಧಪಟ್ಟ ಎಲ್ಲ ಹಳ್ಳಿಯ ರೈತರು ದಿನಾಂಕ 2/5/2022 ಸೋಮವಾರದಂದು ಮುಂಜಾನೆ 10 ಗಂಟೆಗೆ ವಿಜಯಪುರ ಮತ್ತು ಮುದಿಬಿಹಾಳ್ ಮುಖ್ಯ ರಸ್ತೆಯನ್ನು ತಡೆದು ಪ್ರತಿಭಟನೆ ಮಾಡುವುದಾಗಿ ರೈತ ಮುಖಂಡರಾದ ಗುರುನಾಥ್ ಬಿರಾದರವರು ಮತ್ತು ಗಣ್ಯ ವರ್ತಕರಾದ ಸಿದ್ದನ್ಗೌಡ ಬಿರಾದರವರು ಸೆಕ್ಷನ್ ಆಫೀಸರ್ ಭೀಮನ್ಗೌಡ ಎಲಗೌಡ ಅವರಿಗೆ ಎಚ್ಚರಿಕೆಯನ್ನು ನೀಡಿದ್ದಾರೆ. ಅನ್ಯಾಯ ಮಾಡಿದ್ದಾರೆ. ಕಾರಣ ಸಮಸ್ಯೆ ಪರಿಹಾರ ಸಿಗುವುದಕ್ಕೆ ನಾವು ರೈತರೆಲ್ಲರೂ ಸೇರಿ ಡವಳಗಿ ಕೆಇಬಿ ಹೆಸರು ನಾಳೆ ದಿನಾಂಕ 2/5/22 ಸೋಮವಾರ ಮುಂಜಾನೆ 8 ಗಂಟೆಯಿಂದ ನಮ್ಮ ಪರಿಹಾರ ಸಿಗುವುದಕ್ಕೆ ರಸ್ತೆ ಬಂದ್ ಮಾಡಿ ಮೇಲಾಧಿಕಾರಿಗಳು ಕೂತು ಬಂದು ಆದಂತಹ ಸಮಸ್ಯೆಗೆ ಪರಿಹಾರ ಒದಗಿಸುವುದಕ್ಕೆ ರೈತರು ನಿರಂತರ ಚಳವಳಿ ಮಾಡುವ ಕುರಿತು ನಿರ್ಧಾರ ಮಟ್ಟಿಗೆ ಮಾಡಿದ್ದಾರೆ. ಕಾರಣ ರೈತರ ಚಳವಳಿಗೆ ತಮ್ಮ ಇಲಾಖೆಯಿಂದ ರೈತರಿಗೆ ಸಹಕಾರ ಕೋರಬೇಕಾಗಿ ವಿನಂತಿ ಮುದ್ದುಡಕ್ಕಳಿಗೆ ಎಂ ಟು ಟಿವಿ ನ್ಯೂಸ್ ವಿಜಯಪುರ.